ಸರ್, ತಾವು ಇಂತಹ ಪ್ರಕರಣಗಳನ್ನ ಭೇದಿಸಿರ್ತೀರಿ ಮತ್ತು ಇವತ್ತಿನ ಈ ಪ್ರಕರಣವನ್ನ ಒಬ್ಬ ನೀವೇ ತನಿಖಾಧಿಕಾರಿ ಅಂತ ಇಟ್ಕೊಳ್ಳಿ ಸರ್, ಹೆಂಗ್ ನೋಡ್ತೀರಾ ಇದನ್ನ? ಯಾವ ಅನುಮಾನದ ಮೇಲೆ ನೋಡ್ತೀರಾ ಸರ್? ಅದು ಪೊಲೀಸರು ಸಹಜವಾಗಿ ಹೇಗೆ ಇದನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಸ್ವಲ್ಪ ಪೂರ್ವವಾಗಿ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಲು ಇಷ್ಟಪಡ್ತೇನೆ. ಪ್ಲೀಸ್ ಸರ್, ಇದು ದಿನಾಂಕ 30/10/2022 ತಾರೀಕು ಸಂಜೆ 7 ಗಂಟೆಗೆ, 30/10/22 ಸಂಜೆ 7 ಗಂಟೆಗೆ, ಸುಮಾರು 7 ಗಂಟೆಗೆ ಅವರು ಮನೆಯಿಂದ ಚಿಕ್ಕಮಂಗಳೂರಿಗೆ ಹೋಗಿದ್ರು ಅಂತ ಮಾಹಿತಿ ಇದೆ. ನಂತರ 31/10/22 ರಾತ್ರಿ ಅವರು ವಾಪಸ್ ಬರ್ತಾ ಇದ್ರು ಅಂತ ಹೇಳಿ. ಅಲ್ಲಿ ಆಕ್ಸಿಡೆಂಟ್ ಏನು ಗೊತ್ತಿಲ್ಲ ನಮ್ಗೆ, ಅದು ಇನ್ನು ಇನ್ನು ಕನ್ಫ್ಯೂಷನ್ ಬಂದಿಲ್ಲ. ಹೊನ್ನಾಳಿ ಮತ್ತು ನ್ಯಾಮತಿ ಮಧ್ಯೆ ಮೇಡಮ್, ಹೊನ್ನಾಳಿ ಮತ್ತು ನ್ಯಾಮತಿ ಮಧ್ಯೆ ಇರ್ತಕ್ಕಂತ ತುಂಗಾ ಚಾನಲ್ ಅಂತಾರೆ, ಆ ತುಂಗಾ ಚಾನಲ್ ಬಳಿ ಈ ಈ ಒಂದು ಇನ್ಸಿಡೆಂಟ್ ಅಪಘಾತ ಅಥವಾ ಏನ್ ನಡೆದಿದೆ ಅದು ಘಟನೆ ಆ ಸ್ಥಳ ಆಗಿದೆ. ಅದು ಸುಮಾರು ರಾತ್ರಿ 11:55ಕ್ಕೆ ಲಾಸ್ಟ್ ಕಾಲ್ ಅವ್ರು ರಿಸೀವ್ ಮಾಡಿದ್ದಾರೆ ಅಂತಿದೆ. ಮತ್ತೆ ತನಿಖಾಧಿಕಾರಿ, ಈಗ ಇದ್ದಂತಹ ತನಿಖಾಧಿಕಾರಿ ಅಲ್ಲಿ ಸುಮಾರು 2.5 ವರ್ಷಗಳ ಕಾಲ ಇದ್ದಂತ ಮೊದಲಿದ್ದಂತ ಇನ್ಸ್ಪೆಕ್ಟರ್, ಪೊಲೀಸ್ ಇನ್ಸ್ಪೆಕ್ಟರ್ ದೇವರಾಜ್ ಅಂತ ಅನ್ನೋರಿಗೆ ಈ ತನಿಖೆ ಪ್ರಕರಣ ತನಿಖೆ ಹಾಕಿದ್ದಾರೆ. ಅವರೀಗ ಮಣಿಪಾಲದಲ್ಲಿ PI ಆಗಿದೆ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅವ್ರನ್ನ ವಾಪಸ್ ಕರೆಸಿ, ಯಾಕಂದ್ರೆ ಆ ಒಂದು ಸರಹದ್ದಿನ ವ್ಯಾಪ್ತಿಯ ಆ ಸರಹದ್ದಿನ ಒಂದು ಮಾಹಿತಿ ಸಂಪೂರ್ಣ ಅವ್ರಿಗೆ ಇರೋದ್ರಿಂದ IO ನ ಬದಲಿ ಮಾಡಿದ್ದಾರೆ. ಈಗ ಇರ್ತಕ್ಕಂಥ ಅಲ್ಲಿ ಸಿದ್ದೇಗೌಡ ಅನ್ನೋ ಇನ್ಸ್ಪೆಕ್ಟರ್ ನ ಬದಲಿ ಮಾಡಿ ಅಲ್ಲಿ ದೇವರಾಜ್ ಅನ್ನುವ ಇನ್ಸ್ಪೆಕ್ಟರ್ ಗೆ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಇದೆ. ಈಗ ಪ್ರೈಮಬಸಿಯದ ಕೇಸ್ ಅಲ್ಲಿ ಒಂದು ಅಪಘಾತ ಆದ ಸಮಯದಲ್ಲಿ ಒಬ್ಬರೇ ಇದ್ವಾ ಇಬ್ಬರೇ ಇದ್ದ ಅನ್ನೋದು ಕೂಡ ಕನ್ಫರ್ಮ್ ಆಗ್ಬೇಕಾಗಿದೆ. ಈಗಾಗಲೇ ದಿನೇಶ್ ಅವರು ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ರು, ಅದು ಅಪಘಾತ ಆದ ಸಮಯದಲ್ಲಿ ಬಾಡಿ ಅಥವಾ ವೆಹಿಕಲ್ ಯಾವ ರೀತಿ ರೊಟೇಟ್ ಆಗುತ್ತೆ ಅಥವಾ ಹಿಂದೆ ಹೋಗ್ತಾರೆ ಮುಂದೆ ಹೋಗ್ತಾರೆ, ಆ ಬಾಡಿ ಹಿಂದೆ ಹಾಕಿತ್ತು ಅನ್ನೋದನ್ನ ಈಗ ಸದ್ಯಕ್ಕೆ ನಾವೇನ್ ಹೇಳಲಿಕ್ಕಾಗಲ್ಲ. ದ ಪೊಸಿಷನ್ ಆಫ್ ಬಾಡಿ ಚೇಂಜ್ ಆಗೋದು ಇಟ್ಸ್ ನಾಟ್ ಸೋ ಸಿಗ್ನಿಫಿಕೆಂಟ್ ಅಂತ ಅವ್ರು ಹೇಳ್ತಾ ಇದ್ರು ಸರ್, ಆಶ್ಚರ್ಯ ಇಲ್ಲ ಅಂತ. 4 ಡೇಸ್ ಆಗಿದೆ ಮೇಡಮ್, ಈಗ ಡಿಕಂಪೋಸ್ ಪೊಸಿಷನ್ ಮುಟ್ಟಿದೆ, ಅದು ಡಿಕಂಪೋಸ್ ಆಗ್ತಾ ಇದೆ. 4 ಡೇಸ್ ನಂತರ ಬೀಳುವ ಸಮಯದಲ್ಲಿ, ಆ ವೆಹಿಕಲ್ ಅದರಲ್ಲಿ ಬೀಳುವ ಸಮಯದಲ್ಲಿ ಅಥವಾ ಯಾವುದೇ ಒಂದು ದುರ್ಘಟನೆ ಆಗುವಂತ ಸಮಯದಲ್ಲಿ ಆ ವೆಹಿಕಲ್ ರೊಟೇಟ್ ಆಗುವಂತ ಸಂದರ್ಭದಲ್ಲಿ ಹಿಂದೆ ಇದ್ದವರು ಮುಂದೆ ಹೋಗುದು, ಮುಂದೆ ಇದ್ದರೆ ಹಿಂದೆ ಬರ್ಬೋದು, ವಿ ಕ್ಯಾನಾಟ್ ಏನು ಅಸೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಪ್ರಸ್ತುತ ಇದರಲ್ಲಿ ಅವರು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ಬೇಕಾಗುತ್ತೆ, ಇನ್ಸ್ಪೆಕ್ಟರ್ ಇರ್ತಕ್ಕಂಥವ್ರು ವೈಜ್ಞಾನಿಕ ತನಿಖೆಯನ್ನು ಮಾಡಬೇಕಾಗ್ತದೆ. ಮತ್ತು ಈ ಕಾಲ್ ಪರ್ಟಿಕ್ಯುಲರ್ಸ್, ಈ ಮೃತ ವ್ಯಕ್ತಿ ಚಂದ್ರಶೇಖರ್ ಏನಿದ್ದಾರೆ, ಚಂದ್ರಶೇಖರ್ನ ಮೊಬೈಲ್ ಏನಿದೆ ಆ ಕಾಲ್ ಪರ್ಟಿಕ್ಯುಲರ್ಸ್ ತಗೋಬೇಕಾಗುತ್ತೆ. ಮತ್ತೆ ಅವ್ರ ಜೊತೆಗೆ ಇಬ್ರು ಇದ್ರು, ಅವರು ಶಿವಮೊಗ್ಗದಲ್ಲಿ ಇಳ್ಕೊಂಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಕೂಡ ಖಚಿತಪಡಿಸಿಕೊಳ್ಬೇಕಾಗಿದೆ. ಮತ್ತೆ ಆ ಕಡೆಯಿಂದ ವಾಪಸ್ ಬರುವಾಗ ಅವ್ರು ಒಬ್ಬರೇ ಇದ್ರ ಇಬ್ಬರೇ ಇದ್ರ ಅನ್ನೋದು ಕೂಡ ನೋಡ್ಬೇಕಾಗಿದೆ. ಅಥವಾ ಎನ್ ರೂಟ್ ಅಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಸಿಸಿ ಕ್ಯಾಮ್ರಾಸ್ ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡಬೇಕಾಗಿದೆ. ಇದೊಂದು ಒಂದು ಸೂಕ್ತ ತನಿಖೆಗೆ ಒಳಪಟ್ಟ ನಂತರ ಈ ಒಂದು ಒಂದು ಮರಣದ ಕಾರಣ, ಸಾವಿನ ಕಾರಣವನ್ನು ತಿಳ್ಕೊಳ್ಬೇಕಾಗಿದೆ. ಈಗಲೇ ನಾವೇನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಇವ್ರ ಬಗ್ಗೆ, ಈ ಮೃತ ವ್ಯಕ್ತಿಯ ಬಗ್ಗೆ ಚಂದ್ರಶೇಖರ್ ಅಂತಕ್ಕಂಥವ್ರು ರೇಣುಕಾಚಾರ್ಯ ಅವರ ಮನೆಯಲ್ಲಿ ಸುಮಾರು 3-4 ವರ್ಷಗಳಿಂದ ಇದ್ರು. ತುಂಬಾ ಅವರಿಬ್ರು ಚೆನ್ನಾಗಿದ್ರು, ಅನ್ಯೋನ್ಯವಾಗಿದ್ರು. ನಂತರ ಈ ಅಪಘಾತ, ಇದು ಅಪಘಾತವೋ ಅಥವಾ ಇನ್ ಯಾವ್ದಾದ್ರು ಮಿಸ್ಚೀಫ್ ಏನಾದ್ರು ಇದೆಯಾ, ಆ ಮಿಸ್ಚೀಫ್ ಅನ್ನೋದ್ರ ಬಗ್ಗೆ ಈಗ ತನಿಖಾಧಿಕಾರಿಗಳು ಕಂಡುಹಿಡಿಬೇಕಾಗಿದೆ. ಈಗಿನ ಮಟ್ಟಿಗೆ ಮೇಲ್ನೋಟಕ್ಕೆ ಅದು ಅಪಘಾತದಂತೆ ಕಂಡು ಬಂದಿದ್ದರೂ ಸಹ ನಾವು ಅಪಘಾತ ಎಂದು ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ತನಿಖೆ ಖಂಡಿತ ಮಾಡ್ಬೇಕಾಗ್ತದೆ, ತನಿಖಾಧಿಕಾರಿ ಮೇಲೆ ನಿಂತಿದೆ. ಈಗಿರ್ತಕ್ಕಂಥ ತನಿಖಾಧಿಕಾರಿ ಏನು ಹೊಸದಾಗಿ ನೇಮಿಸಲ್ಪಟ್ಟ ತನಿಖಾಧಿಕಾರಿ, ಈ ಹಿಂದೆ 2.5 ವರ್ಷಗಳ ಕಾಲ ಆ ಒಂದು ಹೊನ್ನಾಳಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ದೇವರಾಜ್ ಅವರು, ಅವ್ರು ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ನನ್ನ ಜೊತೆ ನನ್ನ ಶಿಕ್ಷೆ ಕೂಡ ಅವ್ರು ನನ್ನ ಜೊತೆ ಕೆಲಸ ಮಾಡಿದೆ, ಒಬ್ಬ ಸಮರ್ಥ ಅಧಿಕಾರಿ ಅಂತ ಅಂದ್ಬಿಟ್ಟಿದೆ. ಅಲ್ಲಿರ್ತಕ್ಕಂಥ ರಿಷನ್ ಸಾಹೇಬ್ ಅವರು ಅವ್ರನ್ನ ಕರೆಸ್ಕೊಂಡು ಪುನಃ ಅವ್ರಿಗೆ ತನಿಖೆಯನ್ನು ಕೊಟ್ಟು ಈ ತನಿಖೆಯನ್ನ ಮಾಡಿಸ್ತಾ ಇದಾರೆ. ಬಹಳ ಸೀರಿಯಸ್, ಗಂಭೀರವಾಗಿ ಆ ದಾವಣಗೆರೆ ಜಿಲ್ಲಾ ಪೊಲೀಸ್ ಮತ್ತು ಹೊನ್ನಾಳಿ ಪೊಲೀಸ್ ಆಫೀಸರ್ ಕೂಡ ಇದನ್ನ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅವರು ಸತ್ಯವನ್ನ ಹೊರ ಚೆಲ್ಲಲಿಕ್ಕೆ ಖಂಡಿತ ಪ್ರಯತ್ನವನ್ನು ಮಾಡ್ತಾರೆ ಅಂದ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಆ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಕಂಡು ಬರ್ತಾ ಇದೆ, ಅದರ ಮೇಲೆ ನಾವು ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ತನಿಖಾ ಸಂಪೂರ್ಣ ತನಿಖೆಯ ನಂತರ ನಾವೊಂದು ಅಂತಿಮ ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಎಸ್ ಸರ್, ಸರ್ ಇವತ್ತು ಎಲ್ಲ ಅನುಮಾನಗಳು ಏನು ವ್ಯಕ್ತವಾಗ್ತಾ ಇದ್ದಾವೆ ಸರ್, ಇವೆಲ್ಲವೂ ಕೂಡ ತನಿಖಾಧಿಕಾರಿಗಳಿಗೆ ಒಂದು ಕನ್ಕ್ಲೂಷನ್ ಬರೋದಕ್ಕೆ ಹೆಲ್ಪ್ ಆಗಬಹುದಾದಂತಹ ಆ್ಯಂಗಲ್ಗಳಂತ ಅನ್ಸೋದಿಲ್ವಾ ಸರ್? ಈಗ ಜನ ಈಗ ಭಾಳ ಜನನೂ ಭಾಳ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಸರ್ ಇಂಥ ವಿಚಾರಗಳಲ್ಲಿ. ಅವರು ಕೂಡ ಒಂಥರ ಇನ್ವೆಸ್ಟಿಗೇಷನ್ ಆಫೀಸರ್ಸೇ ಅವರು. ಆ್ಯಂಡ್ ಮೋರ್ ಓವರ್ ತಾವು ನೋಡ್ಬೋದು ಸರ್, ಜನ ಅಲ್ಲಿರುವಂತಹ ಕೆಲವೊಂದು ಅವಶೇಷಗಳು ಅವು ಇವು ಅವುಗಳನ್ನೆಲ್ಲ ಬಾಡಿ ಕಾರ್ದು ಬಾಡಿ ಪಾರ್ಟ್ಸು ಅವು ಇವೆಲ್ಲ ಹೇಳ ಸರ್, ಇಂಥವನ್ನೆಲ್ಲ ಒಂದು ಸ್ವಲ್ಪ ಎವಿಡೆನ್ಸ್ಗಳಲ್ವಾ ಸರ್ ಇವೆಲ್ಲ?
ಸ್ವಲ್ಪ ಜನರನ್ನ ನಿಯಂತ್ರಣ ಮಾಡ್ಬೇಕಲ್ಲ ಸರ್ ಪೊಲೀಸರು, ಯಾಕಂದ್ರೆ ಇಂಥದ್ರ ಇಂಥ ವಿಚಾರ ಇಂಥವುಗಳಲ್ಲೇ ಕೆಲವೊಂದು ಇಂಪಾರ್ಟೆಂಟ್ ಕ್ಲೂಸ್ ಸಿಗ್ತವೆ. ಜನರ ಮಾತುಗಳ ಮೇಲೆ, ಜನರ ವದಂತಿಗಳ ಮೇಲೆ ತನಿಖೆ ನಿಂತಿಲ್ಲ. ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ, ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿದೆ. ವೈದ್ಯಾಧಿಕಾರಿಗಳ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್. ಸೊ ಜನರು ಅಲ್ಲಿ ನಿಂತ್ಕೊಂಡು ಸುಮ್ಮನೆ ಹಂಗಲ್ಲ ಸರ್, ಈಗ ಅವರು ವ್ಯಕ್ತಪಡಿಸ್ತಾ ಇರುವಂತ ಅನುಮಾನಗಳು ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್ ಸರ್. ಜನರ ಅನುಮಾನ ವ್ಯಕ್ತಪಡಿಸ್ತಾರೆ ಅಂತ ಹಂಗೆ ತನಿಖೆ ಮಾಡಕ್ ಆಗದ, ತನಿಖಾಧಿಕಾರಿಗಳಿಗೆ ಗೊತ್ತಿರುತ್ತೆ ಹೆಂಗ್ ಮಾಡ್ಬೇಕು ಅಂತ. ಬಟ್ ಸರ್ ಈಗ ಎಲ್ಲರೂ ಅಲ್ಲಿ ಜನ ಎಲ್ಲ ಅಲ್ಲಿ ಅನುಮಾನಗಳು ವದಂತಿಗಳ ಮೇಲೆ ಈ ಪ್ರಕರಣ ನಿಂತಿಲ್ಲ. ಸಂಪೂರ್ಣವಾಗಿ ವೈಜ್ಞಾನಿಕ ತನಿಖೆ, ಅದರಲ್ಲೂ ಪೋಸ್ಟ್ ಮಾರ್ಟಮ್ ಇದ್ರ ಮೇಲೆ ನಿಂತಿದೆ. ಈಗಾಗಲೇ ಅಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ, ಪೊಲೀಸ್ ಇನ್ಸ್ಪೆಕ್ಟರ್ ಮಣಿಪಾಲದಲ್ಲಿ ಇರ್ತಕ್ಕಂಥವ್ರು, ಈಗಾಗಲೇ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಮಣಿಪಾಲದಲ್ಲಿ ಇರ್ತಕ್ಕಂಥ ಪೊಲೀಸ್ ಇನ್ಸ್ಪೆಕ್ಟರ್ ದೇವರಾಜ್ ಅವರು ಸ್ಥಳದಲ್ಲಿ ಇದಾರೆ ಅಲ್ಲಿ ಇದಾರೆ. ಯಾಕಂದ್ರೆ ನಾನು ಆ ಚನ್ನಗಿರಿ ಪೊಲೀಸ್ ಸ್ಟೇಷನ್, ನಾನು ಕೂಡ 1997 ಆಗಸ್ಟ್ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದೆ. ಆ ಏರಿಯಾದ ಮಾಹಿತಿ ನನಗಿದೆ. ಈಗ ದೇವರಾಜ್ ಏನಾಗಿದ್ರೆ ಆ ಏರಿಯಾ ಬಗ್ಗೆ ಸಾಕಷ್ಟು ವೆಲ್ ಅಕ್ವೆಂಟ್ ಆಗಿರೋದ್ರಿಂದ, ನಾಲೆಡ್ಜ್ ಇರೋದ್ರಿಂದ, ಮತ್ತು ಅವ್ರ ಫ್ಯಾಮಿಲಿಯ ಸಂಪೂರ್ಣ ಹಿಸ್ಟ್ರಿ ಅವ್ರಿಗೆ ಗೊತ್ತಿರೋದ್ರಿಂದ, ರೇಣುಕಾಚಾರ್ಯ ಅವರ ಮತ್ತು ಅವ್ರ ಕುಟುಂಬದ ಸಂಪೂರ್ಣ ಫ್ಯಾಮಿಲಿ ಹಿಸ್ಟ್ರಿ ಇರೋದ್ರಿಂದ, ಮತ್ತು ಅವ್ರು ಆ ವ್ಯಕ್ತಿ ಮೃತ ವ್ಯಕ್ತಿ ಚಂದ್ರಶೇಖರ್ ಪರಿಚಯ ಕೂಡ ಅವ್ರಿಗೆ ಇರಬೇಕು. ಅವರ ಅವರ ಒಡನಾಟ, ಅವ್ರ ಬಗ್ಗೆ ಅವರ ಒಂದು ಬ್ಯಾಕ್ ಗ್ರೌಂಡ್ ಕೂಡ ಸ್ಟಡಿ ಮಾಡ್ಬೇಕು. ಒಂದೇ ಆಂಗಲ್ ಅಲ್ಲಿ ನಾವು ಹೋಗ್ಲಿಕ್ಕೆ ಆಗಲ್ಲ. ಬಟ್ ವಿ ಕೆನಾಟ್ ಕಮ್ ಟು ಕನ್ಕ್ಲೂಷನ್ ಇಸ್ 100% ಆಕ್ಸಿಡೆಂಟ್ ಆರ್ 100% ಮಿಸ್ಚೀಫ್ ಅಂತ ಹೇಳಿ ಸಾಧ್ಯ ಆಗಲ್ಲ. ತನಿಖೆ ಅಂತೂ ಸಂಪೂರ್ಣವಾಗಿ ಮಾಡಲೇಬೇಕಾಗುತ್ತೆ. ತನಿಖೆ ಮಾಡುವಂತಹ ಆ ಒಂದು ಆ ಚಾಕಚಕ್ಯತೆ ಅವ್ರಿಗೆ ಇದೆ, ದೇವರಾಜ್ ಅವರಿಗೆ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ಮತ್ತು ಇದನ್ನ ನೇರವಾಗಿ ಅಲ್ಲಿ ಎಸ್ ಪಿ ಸಾಹೇಬ್ ಕೂಡ ಕಾಣ್ತಾ ಇದ್ದಾರೆ, ರಿಶ್ಯಂತ್ ಸಾಹೇಬ್ ಕೂಡ ಕಾಣ್ತಾ ಇದ್ರೆ, ಅವ್ರು ನೇರವಾಗಿ ಸೂಪರ್ವೈಸರ್ ಮಾಡ್ತಾರೆ. ಯಾಕಂದ್ರೆ ಇದು ಪ್ರಶ್ನೆ ಗೊತ್ತಿದೆ, ಒಬ್ಬ ಹೊನ್ನಾಳಿ ಶಾಸಕರು ಹಾಗೂ ಮಾಜಿ ಸಚಿವರ ರೇಣುಕಾಚಾರ್ಯ ಆದ ರೇಣುಕಾಚಾರ್ಯ ಅವರ ಹತ್ತಿರದ ಬಂಧುಗಳಾಗಿದ್ದರಿಂದ ಎಲ್ಲಾ ಆಂಗಲ್ ಅಲ್ಲಿ ದೃಷ್ಟಿಕೋನದಲ್ಲಿ ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ. ವಿಡಿಯೋದಲ್ಲಿ ಕಾಣ್ತಾರೆ ಎಸ್ ಪಿ ಅವರು ಕೂಡ.